ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರ ಮಧುಜಯ್ ಯೂಟ್ಯೂಬ್ ಚಾನಲ್. ನಿನ್ನೆ IPL 2022 ರಿಟರ್ನ್ ಆಯ್ತು ಎಲ್ಲಾ ಟೀಮ್ದು, ಎಲ್ಲಾ ಪ್ಲೇಯರ್ಸ್ದು. ನಮ್ಮ ಆರ್ ಸಿ ಬಿಲಿ ಒಂದು ವಿಷಯವಾಗಿ ತಗೊಂಡ್ರೆ, ನಾವು ಚಹಲ್ ಅವರು ರಿಟರ್ನ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಚಹಲ್ ಅವರು ರಿಟರ್ನ್ ಆಗಿಲ್ಲ, ಮತ್ತೆ ಹರ್ಷಲ್ ಪಟೇಲ್ ಇವರಾದ್ರೂ ಆಗ್ತಾರೆ ಅನ್ಕೊಂಡಿದ್ವಿ, ಆಗಿಲ್ಲ. ಸರ್ಪ್ರೈಸ್ ಆಗಿ ಮೂರು ರಿಟರ್ನ್ ಆಯ್ತು. ಫಸ್ಟ್ನೇದಾಗ ವಿರಾಟ್ ಕೊಹ್ಲಿ, ಸೆಕೆಂಡ್ ಮ್ಯಾಕ್ಸ್ವೆಲ್, ಥರ್ಡ್ ಸಿರಾಜ್. ಈಗ ಈ ಮೂರು ರಿಟರ್ನ್ ಅಲ್ಲಿ ಇನ್ನೂ ಒಂದು ರಿಟರ್ನ್ ಏನಕ್ ಮಾಡಿಲ್ಲ ಅಂದ್ರೆ, ನಾಲ್ಕನೇದು ಚಹಲ್ ಅವ್ರಿಗೆ ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡ್ತಾರೆ ಆರ್ ಸಿ ಬಿ, ಆದ್ರೆ ಅವ್ರು ಅದಕ್ಕೆ ಒಪ್ಕೊಳಲ್ಲ, ಅದಕ್ಕೋಸ್ಕರ ರಿಟರ್ನ್ ಆಗಿಲ್ಲ. ಹೆಚ್ಚಿನ ಹಣ ಕೇಳ್ತಾ ಇದಾರೆ, ಯಾಕಂದ್ರೆ ಲಾಸ್ಟ್ ಟೈಮು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾರಲ್ವ, ಅದಕ್ಕೋಸ್ಕರ ಅವರು ಹೆಚ್ಚಿನ ಹಣ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ಚಹಲ್ ಆಗ್ಲಿ ಮತ್ತೆ ಹರ್ಷಲ್ ಪಟೇಲ್ ಆಗ್ಲಿ ರಿಟರ್ನ್ ಆಗಿಲ್ಲ. ಇದೇ ಪ್ರಾಬ್ಲಮ್ ಮೇನ್, ಇನ್ನೇನ್ ಪ್ರಾಬ್ಲಮ್ ಅಲ್ಲ. ಹೆಚ್ಚು ದುಡ್ಡು ಇಟ್ಟಿದ್ದಾರೆ ಮುಂದೆ ಕೊಡಿ ಅಂದ್ಬಿಟ್ಟು, ಆದ್ರೆ ಆರ್ ಸಿ ಬಿ ಅವರು ಕೊಟ್ಟಿಲ್ಲ ಜಾಸ್ತಿ. ಇನ್ನೊಂದು ಖುಷಿ ಪಡೋ ವಿಚಾರ ಏನಂದ್ರೆ, ಲಕ್ನೋ ಇಂದ 10 ಕೋಟಿಗೆ ಆಫರ್ ಬಂದಿತ್ತು ಸಿರಾಜ್ ಅವ್ರಿಗೆ, ಆದ್ರೂ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿ ಬಿಗೆನೆ ಆಡ್ತೀನಿ ಅಂದ್ಬಿಟ್ಟು 7 ಕೋಟಿಗೆ ಬರೀ ಆರ್ ಸಿ ಬಿಗೆ ಆಡ್ತಾ ಇದಾರೆ. ಇದು ಸಿಕ್ಕಾಪಟ್ಟೆ ಖುಷಿ ಪಡ್ಬೇಕಾದ ವಿಚಾರ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಅವ್ರ ಆಫರ್ ನ ರಿಜೆಕ್ಟ್ ಮಾಡಿ ಮತ್ತೆ ಆರ್ ಸಿ ಬಿಲಿ 7 ಕೋಟಿಗೆ ಮತ್ತೆ ಆಡ್ತಾ ಇದಾರೆ ಅಂತ. ಆದ್ರೆ ಒಂದು ಕಡೆ ಎ ಬಿ ಡಿವಿಲಿಯರ್ಸ್ ಇಲ್ದೆ ಇರೋದು ಒಂದು ಸಿಕ್ಕಾಪಟ್ಟೆ ಬೇಜಾರು. ಅವ್ರ ತರ ಆಟ ಇಲ್ಲ, ಇನ್ನ ಯಾರು ಬರಲ್ಲ, ಇನ್ನ ಮೆಂಟರ್ ಆಗಿರ್ತಾರ ಆರ್ ಸಿ ಬಿಗೆ. ನೋಡ್ಬೇಕು ನೆಕ್ಸ್ಟ್ ಚಹಲ್ ಅವ್ರನ್ನ ಏನು, ಬೇಸ್ ಪ್ರೈಸ್ 2 ಕೋಟಿನೇ ಬರುತ್ತೆ ನೆಕ್ಸ್ಟ್ ಕೂಡ, ಬಿಟ್ ಮಾಡಿ ತಗೋಬೇಕಷ್ಟೇ. ಅಲ್ಲಿ ಯಾರು ಜಾಸ್ತಿ ಬಿಟ್ ಮಾಡ್ತಾರೋ ಅವ್ರಿಗೆ ಹೋಯ್ತಾರೆ, ಚಹಲ್ ಆಗ್ಲಿ ಮತ್ತೆ ಕೆ ಎಸ್ ಭರತ್ ಇರ್ಬೋದು, ಹರ್ಷಲ್ ಪಟೇಲೆ ಇರ್ಬೋದು, ಯಾರು ಜಾಸ್ತಿ ಹೈಯೆಸ್ಟ್ ಬಿಟ್ ಮಾಡ್ತಾರೋ ಅವ್ರಿಗೆ ಗುರು ಹೋಗೋದು. ಬಟ್ ನಮ್ಗಂತೂ ಆ ಪ್ಲೇಯರ್ಸ್ಗಳನ್ನ ಆರ್ ಸಿ ಬಿಲಿ ಇಂದ ಬೇರೆ ಟೀಮ್ಗೆ ನೋಡಕ್ಕೆ ಇಷ್ಟನೇ ಇಲ್ಲ. ಚಹಲ್ ಅವ್ರ ಸ್ಪಿನ್ ತುಂಬಾ ಚೆನ್ನಾಗಿದೆ, ಬಟ್ ಏನ್ ಮಾಡಕ್ಕಾಗುತ್ತೆ, ಅವರು ಆಫರ್ ಒಪ್ಕೊಂಡಿಲ್ಲ. ನೋಡೋದ ಏನ್ ಮಾಡ್ತಾರೆ ಬಿಡಿಂಗ್ ಅಲ್ಲಿ ಅಂತ, ಯಾರ್ಯಾರ ಕಣ್ಣು ಯಾರ್ಯಾರ ಮೇಲೆ ಐತೋ ಗೊತ್ತಿಲ್ಲ ಗುರು. ಆರ್ ಸಿ ಬಿ ಈ ತರ ಸರ್ಪ್ರೈಸ್ ರಿಟರ್ನ್ ಕೊಟ್ಟಿದೆ, ಕಾರಣ ಇಷ್ಟೇ, ಆಫರ್ ಒಪ್ಕೊಂಡಿಲ್ಲ, ಅದಕ್ಕೋಸ್ಕರ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ಬಿಡ್ಡಿಂಗ್ ಅಲ್ಲಿ ನೋಡ್ಬೇಕು ಯಾರ್ಯಾರನ್ನ ತಗೋತಾರೆ ಅಂದ್ಬಿಟ್ಟು. ಮತ್ತೆ ಇನ್ನೊಂದು, ರಿಟರ್ನ್ ಪ್ಲೇಯರ್ಸ್ ಯಾರ್ಯಾರು ರಿಟರ್ನ್ ಆಗಿದ್ದಾರೆ ಅಂದ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೋ ಬನ್ನಿ. ಇಷ್ಟ ಹೇಳ್ಬಿಟ್ಟು ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಆರ್ ಸಿ ಬಿ ರಿಟರ್ನ್ ಬಗ್ಗೆ. ಇವರಿಬ್ರು ಯಾಕೆ ಈ ದುಡ್ಡಿಗೋಸ್ಕರ ಪಾಪ ಆಫರ್ ಒಪ್ಪಿಲ್ಲ, ಅದಕ್ಕೋಸ್ಕರ ಅವ್ರನ್ನ ರಿಟರ್ನ್ ಮಾಡಿಲ್ಲ ಆರ್ ಸಿ ಬಿ, ಅದ್ರ ಬಗ್ಗೆ ನಿಮ್ ಅನಿಸಿಕೆ ಏನು ಕಾಮೆಂಟ್ ಮಾಡ್ಬಿಡಿ. ಹಾಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.